ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಎಸ್ಆರ್ಟಿವಿ ಕಲ್ಕಿ ಪುರಾಣ ಭಾಗ 8ಕ್ಕೆ ಸ್ವಾಗತ. ಬುದ್ಧ ರಾಜ್ಯದ ರಾಜನಾದ ಜಿನನನ್ನು ಅಂತ್ಯಗೊಳಿಸಿ ರಾಜ್ಯವೆಲ್ಲ ತುಂಬಿ ಹೋಗಿ ಅಧರ್ಮದ ಕೆಲಸ ಮಾಡುತ್ತಿದ್ದ ಪ್ರಜೆಗಳೆಲ್ಲರನ್ನೂ ಆರಿಸಿ ಸಮೂಲವಾಗಿ ಅಂತ್ಯಗೊಳಿಸಿದರು ಕಲ್ಕಿ ಭಗವಾನ್. ರಾಜ್ಯವನ್ನು ರಕ್ಷಿಸುತ್ತಿದ್ದ ಮಾಯಾದೇವಿ ಕಲ್ಕಿಯೊಂದಿಗೆ ಹೋರಾಡಲು ಬಂದು ಕೊನೆಗೆ ಅವರ ಒಳಗಡೆಯೇ ಲೀನವಾದಳು. ಅದರ ನಂತರ ಶುದ್ಧೋದನ ಹಾಗೂ ಉಳಿದ ಎಷ್ಟೋ ಜನ ರಾಜರು ಯುದ್ಧಕ್ಕೆ ಧಾವಿಸಿ ಅವರ ಪ್ರಾಣ ಕಳೆದುಕೊಂಡರು. ಅಧರ್ಮ ಅಜ್ಞಾನ ಎಂಬ ಕತ್ತಲನ್ನು ತುಂಬಿಕೊಂಡಿದ್ದ ಬುದ್ಧ ರಾಜ್ಯವನ್ನು ಗೆದ್ದು ಅಲ್ಲಿ ಪ್ರಕಾಶವನ್ನು ತುಂಬಿ ಯುದ್ಧವನ್ನು ವಿಜಯವಂತವಾಗಿ ಪೂರ್ಣಗೊಳಿಸಿ ಅಲ್ಲಿಂದ ಶಂಬಲ ರಾಜ್ಯಕ್ಕೆ ಹಿಂದಿರುಗಿದರು ಕಲ್ಕಿ. ಅವರ ಹಿಂದೆಯೇ ಅವರ ಸಹೋದರರು, ಪುತ್ರರು, ಬಂಧು ಮಿತ್ರ ಪರಿವಾರದವರು, ವಿಶಾಖಯೂಪ, ಅವನ ಸೈನ್ಯವು ಎಲ್ಲ ಹೊರಟಿತು. ಶಂಬಲ ತಲುಪುವುದಕ್ಕೂ ಮುಂಚೆ ಎಲ್ಲರೂ ದಾರಿಯಲ್ಲಿ ಚಕ್ರತೀರ್ಥ ಎಂಬ ಪ್ರದೇಶದಲ್ಲಿ ಉಳಿದುಕೊಂಡು ಅಲ್ಲಿನ ಪುಣ್ಯ ತೀರ್ಥದಲ್ಲಿ ಸ್ನಾನ ಮಾಡಿ ಪೂಜೆಗಳನ್ನು ಆಚರಿಸಿ ಅಲ್ಲಿನ ಪ್ರಕೃತಿ ಸೌಂದರ್ಯವನ್ನು ಆಸ್ವಾದಿಸುತ್ತಾ ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೆಯೋಣವೆಂದು ಅಲ್ಲೇ ಕುಳಿತುಕೊಂಡರು. ಆ ಸಮಯದಲ್ಲಿ ಅವರ ಬಳಿ ಕೆಲ ಮುನಿಗಳು ದೀನವಾಗಿ ಮುಖ ಮಾಡಿಕೊಂಡು ಬಂದು ಯಾರೋ ಅವರನ್ನು ಹೆದರಿಸುತ್ತಿರುವಂತೆ ನಡುಗುತ್ತಿದ್ದರು. ಅಲ್ಲಿ ಯೋಧರು, ವೀರರು ಶಸ್ತ್ರಾಸ್ತ್ರ ಯೋಧರ ಮಧ್ಯೆ ಕತ್ತಲಲ್ಲಿ ಬಿಂಬಿಸುವ ಚಂದ್ರನಂತೆ, ಹಗಲಿನಲ್ಲಿ ಪ್ರಕಾಶಿಸುವ ಸೂರ್ಯನಂತೆ ಬೆಳಗುತ್ತಿದ್ದ ಕಲ್ಕಿಯ ಹತ್ತಿರ ಬಂದು ನಮ್ಮನ್ನು ಕಾಪಾಡಿ ಎಂದು ಬೇಡಿಕೊಂಡರು. ಬ್ರಹ್ಮ ಮಾನಸ ಪುತ್ರರಾದ ವಾಲಕಿಲ್ಯರು ಎಂಬ ಮುನಿಗಳು ಕೂಡ ಅಲ್ಲಿ ಬಂದು ನಮ್ಮನ್ನು ರಕ್ಷಿಸಿ ಎಂದು ಕಲ್ಕಿಯನ್ನು ಬೇಡಿದರು. ಮೊದಲು ನಿಮ್ಮ ಭಯ ಬಿಟ್ಟು ಬಿಡಿ ಎಂದು ಧೈರ್ಯ ಹೇಳಿ, ನಿಮ್ಮ ಹೆದರಿಕೆಗೆ ಕಾರಣವೇನು? ಯಾರನ್ನು ನೋಡಿ ನೀವೆಲ್ಲರೂ ಇಷ್ಟೊಂದು ಹೆದರುತ್ತಿದ್ದೀರಿ? ಮುನಿಗಳನ್ನು ಹೆದರಿಸುವವನು ಸಾಕ್ಷಾತ್ ಇಂದ್ರನಾದರೂ ಸರಿ, ಅವನ ಅಂತ್ಯ ನೋಡುತ್ತೇನೆ, ಹೇಳಿ ಎಂದು ಕೇಳಿದರು ಕಲ್ಕಿ ಭಗವಾನ್. ಅವರ ಮಾತುಗಳಿಗೆ, ಅವರು ಕೊಟ್ಟ ಭರವಸೆಗೆ ಮತ್ತೆ ಹೋದ ಜೀವ ಬಂದಂತಾಗಿ ಆ ಮುನಿಗಳು, ಪ್ರಭು, ಕುಕೋದರಿ ಎಂಬ ರಾಕ್ಷಸಿ ಒಬ್ಬಳಿದ್ದಾಳೆ. ಅವಳು ಕುಂಭಕರ್ಣನ ಮಗನಾದ ನಿಕುಂಬನ ಮಗಳು. ಅವಳು ಬೃಹದಾಕಾರದವಳು ಎಂದು ಹೇಳಿದರು. ಬೃಹದಾಕಾರ ಎಂದರೆ ವಿಷ್ಣು ಆಕಾರ ಎಂದರ್ಥ. ಅಂದರೆ ವಿಸ್ತೃತವಾದ ರೂಪದವಳು ಎಂದರ್ಥ. ಈ ವಿಸ್ತೃತಿ ಎಷ್ಟರ ಮಟ್ಟಿಗಿತ್ತೆಂದರೆ ಆಕೆಯ ತಲೆ ಹಿಮಾಲಯದಲ್ಲಿದ್ದರೆ ಅವಳ ಕಾಲುಗಳು ಕನ್ಯಾಕುಮಾರಿಯಲ್ಲಿತ್ತು. ಅವಳ ಗಂಡ ಕಾಕುಂದ. ಇವರಿಬ್ಬರಿಗೆ ವಿಕುಂಜ ಎಂಬ ಒಬ್ಬ ಮಗನಿತ್ತ. ಈ ಕುಕೋದರಿ ಹಿಮಾಲಯದಿಂದ ಕನ್ಯಾಕುಮಾರಿಯವರೆಗೂ ನಿದ್ರಿಸುತ್ತಾ ಅವಳ ಮಗನಿಗೆ ಹಾಲುಣಿಸುತ್ತಿದ್ದಳು. ಆ ರಾಕ್ಷಸಿ ಬಿಡುವಂತಹ ಉಸಿರಿಗೆ ನಮ್ಮ ಮನೆಗಳೆಲ್ಲವೂ ಹಾರಿಹೋಗುತ್ತಿದೆ. ಅವಳು ಮಾಡುವಂತಹ ಶಬ್ದಗಳಿಗೆ ನಮ್ಮ ತಪಸ್ಸು ಭಂಗವಾಗುತ್ತಿದೆ ಎಂದು ಮುನಿಗಳು ಕಲ್ಕಿಯ ಬಳಿ ಹೇಳಿದರು. ಸರಿ, ಹಾಗಾದರೆ ಈ ಸಮಸ್ಯೆಯನ್ನು ನಾನು ಪರಿಷ್ಕರಿಸುತ್ತೇನೆ. ಇನ್ನು ನೀವು ನಿಮ್ಮ ನಿವಾಸಗಳಿಗೆ ಹೊರಡಿ ಎಂದು ಕಳಿಸಿದರು ಕಲ್ಕಿ. ಅದರ ನಂತರ ಅಲ್ಲಿಂದ ನೇರವಾಗಿ ಅವರ ಸೈನ್ಯವನ್ನು ಕರೆದುಕೊಂಡು ಹಿಮಾಲಯಕ್ಕೆ ಹೊರಟರು ಕಲ್ಕಿ. ಅಲ್ಲೊಂದು ದೊಡ್ಡ ಪರ್ವತ ಪ್ರಾಂತ್ಯದಲ್ಲಿ ಉಳಿದುಕೊಂಡರು. ಮಾರನೇ ದಿನ ಇಲ್ಲಿಂದ ಹೊರಡೋಣವೆಂದು ಎಲ್ಲರೂ ತೀರ್ಮಾನಿಸಿಕೊಂಡರು. ಆದರೆ ಆಶ್ಚರ್ಯಕರವಾಗಿ ಅವರಿರುವಂತಹ ಸ್ಥಳದಿಂದ ಸ್ವಲ್ಪ ದೂರದಲ್ಲಿ ದೊಡ್ಡದಾದ ಹಾಲಿನ ನದಿಯೊಂದು ಹರಿಯುತ್ತಿರುವುದು ಅವರ ಕಣ್ಣಿಗೆ ಕಾಣಿಸಿತು. ಏನಿದು ವಿಚಿತ್ರ ಎಂದು ಎಲ್ಲರೂ ಆ ನದಿಯ ಹತ್ತಿರ ಹೋಗಿ ನೋಡಿದರು. ಅದೇನೆಂದು ಅರ್ಥವಾಗದೆ ಅಲ್ಲೇ ಇದ್ದ ಕೆಲ ಮುನಿಗಳನ್ನು ಕೇಳಿದರು. ಆಗ ಆ ಮುನಿಗಳು, ಇದೆಲ್ಲವೂ ಕುಕೋದರಿ ಎಂಬ ರಾಕ್ಷಸಿ ಅವಳ ಮಗನಿಗೆ ಹಾಲುಣಿಸುವಾಗ ಇನ್ನೊಂದು ಸ್ತನದಿಂದ ಚಿಮ್ಮುತ್ತಿರುವಂತಹ ಎದೆ ಹಾಲು, ಇದೆಲ್ಲವೂ ಒಂದೆಡೆ ಸೇರಿ ನದಿಯಂತಾಗುತ್ತಿದೆ. ಸ್ವಲ್ಪ ಸಮಯ ಕಳೆದ ನಂತರ ಇನ್ನೊಂದು ಸ್ತನದಿಂದ ಹಾಲುಕ್ಕಿ ಇವೆರಡೂ ಬೆರೆತು ಹಾಲಿನ ಸಮುದ್ರದಂತಾಗುತ್ತದೆ ಎಂದರು ಆ ಮುನಿಗಳು. ಅಯ್ಯೋ, ಇಷ್ಟೊಂದು ಹಾಲು ಕುಡಿಯುವಂತಹ ಅವಳ ಮಗ ಇನ್ನೆಷ್ಟು ಭೀಕರ ರೂಪದಲ್ಲಿರುತ್ತಾನೋ ಅಂದುಕೊಂಡರು ಕಲ್ಕಿಯ ಸೈನಿಕರು. ಇನ್ನು ನಾವು ಆಲಸ್ಯ ಮಾಡಬಾರದು. ಅವಳ ವಿಷಪೂರಿತವಾದ ಹಾಲಿನ ಧಾರೆಯಿಂದ ಈ ಲೋಕವನ್ನು ಮುಳುಗಿಸುವುದಕ್ಕೂ ಮುಂಚೆ ನಾನವಳ ಅಂತ್ಯ ನೋಡಬೇಕು ಎಂದು ಅವರ ಸೈನ್ಯದೊಂದಿಗೆ ಕುಕೋದರಿಯ ಹತ್ತಿರ ಹೊರಟರು ಕಲ್ಕಿ. ಅಲ್ಲಿ ಆ ರಾಕ್ಷಸಿ ಮಾಡುತ್ತಿದ್ದ ಶಬ್ದ, ಸಾವಿರಾರು ಆನೆಗಳು, ಸಿಂಹಗಳು, ಮೃಗಗಳು ಚೀರಾಡುವಷ್ಟು ಜೋರಾಗಿತ್ತು. ಅವಳ ಆಕಾರ,
ಅವಳ ಶಬ್ದ ಕೇಳಿಸಿಕೊಂಡು ಕಲ್ಕಿಯ ಹಿಂದೆ ಬಂದಂತಹ ಅರ್ಧ ಸೈನಿಕರು ಮೂರ್ಛೆ ಹೋದರು. ಆಗ ಕಲ್ಕಿ ಭಗವಾನ್, ನಾನೊಬ್ಬನೇ ಕೆಲವು ಸೈನಿಕರೊಂದಿಗೆ ಹೋಗಿ ಕುಕೋದರಿಯ ಅಂತ್ಯ ನೋಡುತ್ತೇನೆ ಎಂದು ಹೇಳಿ ಆ ರಾಕ್ಷಸಿಯ ಹತ್ತಿರ ಹೋದರು. ಇವರನ್ನು ನೋಡಿದಂತಹ ಕುಕೋದರಿ ವಿಕೃತವಾಗಿ ನಗುತ್ತಾ ಬಾಯಿ ತೆರೆದು ಉಸಿರು ಒಳಗೆ ಎಳೆದುಕೊಂಡಳು. ಅದರಿಂದ ಕಲ್ಕಿಯ ಸಮೇತ ಬಂದ ಸೈನ್ಯವೆಲ್ಲ ಅವಳ ಬಾಯೊಳಗೆ ಇರುವೆಗಳಂತೆ ಹೊರಟು ಹೋದರು. ಆಗಸದಿಂದ ನೋಡುತ್ತಿದ್ದಂತಹ ದೇವ, ಗಂಧರ್ವ, ಯಕ್ಷಾದಿ ಗಣಗಳು, ಭೂಮಿಯ ಮೇಲಿರುವಂತಹ ಮುನಿಗಳೆಲ್ಲರೂ ಭಯಭೀತರಾದರು. ಕಲಿಯುಗವನ್ನು ಕೃತಯುಗಕ್ಕೆ ಕರೆದೋಗಲು ಬಂದಂತಹ ಕಲ್ಕಿ ಭಗವಾನ್ ಒಬ್ಬ ರಾಕ್ಷಸಿಯ ಹೊಟ್ಟೆಯೊಳಗೆ ಹೋಗಿರುವುದು ಯಾರಿಂದಲೂ ಜೀರ್ಣಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಆದರೆ ಕುಕೋದರಿಯ ಹೊಟ್ಟೆಯೊಳಗೆ ಹೋದಂತಹ ಕಲ್ಕಿ ಕೂಡಲೇ ಅವರ ಖಡ್ಗದಿಂದ ಅವಳ ಹೊಟ್ಟೆಯನ್ನು ಸೀಳಿದರು. ನಂತರ ಅಲ್ಲಿಂದ ಅವರ ಸೈನ್ಯದ ಸಮೇತ ಹೊರಬಂದರು. ಕುಕೋದರಿಯ ಹೊಟ್ಟೆ ಎರಡಾಗಿ ಸೀಳಿ ಹೋದ ಕಾರಣ ರಕ್ತ ಪ್ರವಾಹದಂತೆ ಹರಿಸುತ್ತಾ ಪರ್ವತಗಳನ್ನೆಲ್ಲ ಪುಡಿಪುಡಿ ಮಾಡುತ್ತಾ ಅವಳು ಅತ್ತಿತ್ತ ಒದ್ದಾಡುತ್ತಾ ಜೋರಾಗಿ ಚೀರಾಡುತ್ತಾ ಪ್ರಾಣ ಬಿಟ್ಟಳು. ತಾಯಿಯ ಭೀಕರ ಸಾವನ್ನು ನೋಡಿದ ಅವಳ ಮಗ ವಿಕುಂಜ ಭಯಾನಕವಾಗಿ ಗರ್ಜಿಸುತ್ತಾ ಮೇಲೆದ್ದು ನಿಂತ. ಅವನ ಕೊರಳಿನಲ್ಲಿ ಆನೆಗಳ ಮಾಲೆ ಇತ್ತು. ಅವನ ತಲೆಯ ಮೇಲೆ ವಿಷಪೂರಿತವಾದ ಸರ್ಪಗಳು ಬುಸ್ ಬುಸ್ ಎಂದು ಬುಸಗುಡುತ್ತಾ ಕೂದಲಂತೆ ಸುತ್ತಿಕೊಂಡಿದ್ದವು. ಅವನು ಪರ್ವತಗಳನ್ನು ಮುಷ್ಟಿಯಲ್ಲಿ ಹಿಡಿದುಕೊಂಡು ಎಸೆಯುತ್ತಾ ಮುಂದೆ ಬರುತ್ತಿದ್ದ. ಅವನ ದಾಳಿಗೆ ಕಲ್ಕಿಯ ಸೈನ್ಯವು ಚೆಲ್ಲಾಪಿಲ್ಲಿಯಾಯಿತು. ಆದರೆ ಕಲ್ಕಿ ಭಗವಾನ್ ಒಬ್ಬರೇ ನಿಂತು ಪರಶುರಾಮರ ಬಳಿ ಕಲಿತುಕೊಂಡಂತಹ ಬ್ರಹ್ಮಾಸ್ತ್ರವನ್ನು ವಿಕುಂಜನ ಮೇಲೆ ಪ್ರಯೋಗಿಸಿದರು. ಅದರಿಂದ ವಿಕುಂಜನ ತಲೆ ಹಾರಿ ಕೆಳಗೆ ಬಿತ್ತು. ಅವನ ತಲೆ ಸಾವಿರಾರು ಪರ್ವತಗಳು ಒಂದೆಡೆ ಸೇರಿದಷ್ಟು ದೊಡ್ಡದಾಗಿತ್ತು. ತಲೆಯಿಲ್ಲದ ಅವನ ಶರೀರ ಬಿದ್ದ ವೇಗಕ್ಕೆ ಭೂಮಿ ಭಯಾನಕವಾಗಿ ಕಂಪಿಸಿತು. ಆದರೆ ಇದೆಲ್ಲವೂ ಸ್ವಲ್ಪ ಹೊತ್ತಿಗೆ ಸರಿಹೋಯಿತು. ಇಲ್ಲಿಗೆ ಕುಕೋದರಿ ಹಾಗೂ ಅವಳ ಮಗ ವಿಕುಂಜನ ಕತೆ ಮುಗಿಯಿತು. ಈ ಕಥೆಯಲ್ಲಿ ಕುಕೋದರಿ ಯಾರು? ಹಿಮಾಲಯದಿಂದ ಕನ್ಯಾಕುಮಾರಿಯವರೆಗೂ ಅವಳ ಶರೀರ ಇರುವುದೇನು? ಅವಳ ಎದೆ ಹಾಲು ಪ್ರವಾಹದಂತೆ ಹರಿಯುವುದೇನು? ಇದು ನಂಬುವಂತಿದೆಯಾ? ಅವಳ ಮಗ ಹಾಲು ಕುಡಿಯುವಷ್ಟು ಚಿಕ್ಕವನಾಗಿದ್ದು ಕಲ್ಕಿಯೊಂದಿಗೆ ಯುದ್ಧಕ್ಕೆ ಬರುವುದೇನು? ಅವನ ಕೊರಳಿನಲ್ಲಿ ಸಾವಿರಾರು ಆನೆಗಳ ಮಾಲೆ ಇರುವುದೇನು? ನಂಬಲಾಗುತ್ತಿಲ್ಲ ಅನಿಸುತ್ತಿದೆ. ಆದರೆ 10 ನಿಮಿಷದ ಈ ಕಥೆಯಲ್ಲಿ ದೇಶದಲ್ಲಿರುವ ಅರಾಚಕತೆ, ಅತ್ಯಾಚಾರ, ಅಸಮಾನತೆ, ದುರ್ಬರತೆಯನ್ನು ತಿಳಿಸಬೇಕಾಗಿ ಬಂದಾಗ ಸಾವಿರಾರು ಪೇಜುಗಳಿರುವಂತಹ ಕಥೆಯನ್ನು ಸಂಕ್ಷಿಪ್ತ ರೂಪದಲ್ಲೇ ವಿವರಿಸಬೇಕು. ಅಲ್ಲಿ ಲಕ್ಷಾಂತರ ಖಡ್ಗಗಳು ಗಿರಗಿರನೆ ಸುತ್ತಿದವು, ಕೋಟ್ಯಾಂತರ ತಲೆಗಳು ನೆಲಕ್ಕುರುಳಿದವು ಎಂದು ಪೂರ್ತಿಯಾಗಿ ಇಂಚಿಂಚು ವಿವರಿಸುತ್ತಾ ಕುಳಿತುಕೊಳ್ಳದೆ ಯುದ್ಧ ಅತೀ ಭೀಕರವಾಗಿ ನಡೆಯಿತು. ರಕ್ತ ಕೋಡಿಯಂತೆ ಪ್ರವಹಿಸಿತು. ಶವಗಳು ರಾಶಿ ರಾಶಿಯಾಗಿ ಬಿದ್ದವು ಎಂದು ಕತೆ ಮುಗಿಸಬೇಕಾಗುತ್ತದೆ. ಇಷ್ಟು ಮಾತ್ರಕ್ಕೆ ರಕ್ತ ಕೋಡಿಯಂತೆ ಪ್ರವಹಿಸಿತೆಂದು ಶವಗಳು ಪರ್ವತದಷ್ಟೆತ್ತರವಾಗಿ ಒಂದರ ಮೇಲೊಂದು ರಾಶಿಯಾಗಿ ಬಿದ್ದವೆಂದು ಅರ್ಥವಲ್ಲ. ಹಾಗಾಗಿ ಕಲಿಯುಗದಲ್ಲಿ ಪಾಪ, ಅಧರ್ಮ, ಅಸತ್ಯ, ಅಸಮಾನತೆ, ಅಶೌಚ, ಅತ್ಯಾಚಾರಗಳು ಹಿಮಾಲಯದಿಂದ ಕನ್ಯಾಕುಮಾರಿಯವರೆಗೂ ತುಂಬಿ ಹೋಗಿದೆ ಎಂದು, ಪ್ರಜೆಗಳ ಜೀವನದಲ್ಲಿ ಕತ್ತಲು ಹರಡಿದೆ ಎಂದು, ಇದಕ್ಕೆ ಪ್ರತಿರೂಪವೇ ಕುಕೋದರಿ ಎಂದು ನೀವು ಈ ಕಥೆಯ ಮೂಲಕ ಅರ್ಥ ಮಾಡಿಕೊಳ್ಳಬೇಕು. ಇಂತಹ ಕುಕೋದರಿಯ ಮಗ ಇನ್ನೂ ಒಬ್ಬ ಪುಟ್ಟ ಬಾಲಕ. ಆದರೆ ಒಂದು ವೇಳೆ ಇವನು ಬೆಳೆದು ದೊಡ್ಡವನಾದರೆ ಇನ್ನಷ್ಟು ಭಯಾನಕವಾದ ಕ್ರೂರಿಯಾಗುತ್ತಾನೆ, ಪ್ರಜೆಗಳಿಗೆ ಜೀವನವೇ ಇಲ್ಲದಂತೆ ಮಾಡುತ್ತಾನೆ ಎಂಬುದೇ ಇದರ ಅರ್ಥ. ಕುಕೋದರಿ ಕಲ್ಕಿಯನ್ನೇ ನುಂಗಿದಳೆಂದರೆ ಈ ದೇಶದಲ್ಲಿ ಅರಾಚಕತೆ ಯಾವ ಸ್ಥಾನದಲ್ಲಿದೆ ಎಂಬುದು ನೀವೇ ಅರ್ಥ ಮಾಡಿಕೊಳ್ಳಬೇಕು. ಕಲ್ಕಿ ಭಗವಾನ್ ಹಿಮಾಲಯದಿಂದ ಕತ್ತರಿಸಲು ಶುರು ಮಾಡಿ ಕನ್ಯಾಕುಮಾರಿಯವರೆಗೂ ಪಾಪವನ್ನು ಕತ್ತರಿಸುತ್ತಾ ಬಂದರೆಂದು, ಕುಕೋದರಿಯ ವಿಷಪೂರಿತವಾದ ಹಾಲು ಹರಡದಂತೆ ಮಾಡಿದರೆಂಬುದೇ ಇದರ ಅರ್ಥ. ಈ ವಿಷಪೂರಿತವಾದ ಹಾಲನ್ನು ಇಷ್ಟು ವರ್ಷಗಳ ಕಾಲ ಕುಡಿದಂತಹ ವಿಕುಂಜ ಯಾರೆಂದರೆ, ನಿರಂತರ ಪಾಪಗಳನ್ನು ಮಾಡುತ್ತಾ, ದೌರ್ಜನ್ಯವೆಸಗುತ್ತಾ, ಅತ್ಯಾಚಾರಗಳನ್ನು ಮಾಡುತ್ತಾ, ಬಿಟ್ಟ ಕುದುರೆಯಂತೆ ಸುತ್ತುತ್ತಾ,
ಅಧರ್ಮವನ್ನು ನಾಲ್ಕು ದಿಕ್ಕುಗಳಿಗೆ ನಾಟುತ್ತಿರುವಂತಹ ದುಷ್ಟರೆಂದು ಅರ್ಥ. ವಿಕುಂಜನ ತಲೆ ಕತ್ತರಿಸಿದರು ಎಂದು ಹೇಳಿದಂತಹ ಈ ಸಾಲಿನ ಅರ್ಥ, ಇಂತಹ ಪಾಪಗಳು ಮಾಡುತ್ತಿರುವ ದುಷ್ಟರನ್ನು ಕಲ್ಕಿ ಕತ್ತರಿಸಿದರು ಎಂದು ತಿಳಿದುಕೊಳ್ಳಬೇಕು. ಕುಕೋದರಿ ಎಂದರೆ ಅಧರ್ಮ. ಆಕೆಯಿಂದ ಜನಿಸಿದಂತಹ ವಿಕುಂಜ ಪಾಪಕ್ಕೆ ಪ್ರತಿರೂಪವೆಂದು ಅರ್ಥ ಮಾಡಿಕೊಳ್ಳಬೇಕು. ಒಬ್ಬೊಬ್ಬನನ್ನು ಕತ್ತರಿಸುತ್ತಾ ಹೋದರೆಂದು ಒಂದೊಂದು ಹೆಸರು ಹೇಳುವ ಬದಲು ಈ ಕುಕೋದರಿಯ ಕಥೆಯ ಮೂಲಕ ಕಲ್ಕಿ ಭಗವಾನ್ ನಡೆಸಿದಂತಹ ಪಾಪ ಸಂಹಾರದ ಕಥೆಯನ್ನು ವ್ಯಾಸ ಮಹರ್ಷಿಗಳು ವಿವರಿಸಿದ್ದಾರೆ. ಮೊದಲು ವೇದ ಧರ್ಮವನ್ನು ತಡೆಗಟ್ಟಿದಂತಹ ವಿಕೃತ ಧರ್ಮವನ್ನು ಜಿನಾ ಎಂಬ ಹೆಸರಿನಲ್ಲಿ ನಾಶಗೊಳಿಸಿ ನಂತರ ಪ್ರಪಂಚವೆಲ್ಲ ಹರಡಿಕೊಂಡಿರುವಂತಹ ಪಾಪವನ್ನು ಕುಕೋದರಿಯ ಹೊಟ್ಟೆ ಸೀಳುವಂತೆ ಕಲ್ಕಿ ಸೀಳಿದರೆಂದು ಈ ಕಥೆಯ ಮೂಲಕ ತಿಳಿದುಕೊಳ್ಳಿ. ಇನ್ನು ಭೂಮಿಯ ಮೇಲೆ ಕಲ್ಕಿ ಭಗವಾನ್ ಕೊನೆಯ ದಿನಗಳು ಹೇಗಿತ್ತೆಂದು ಕಲ್ಕಿ ಪುರಾಣ ಕೊನೆಯ ಅಧ್ಯಾಯವಾದ ಭಾಗ 9 ನೋಡೋಣ. ಈ ವಿಡಿಯೋ ನಿಮಗಿಷ್ಟವಾದಲ್ಲಿ ಲೈಕ್ ಹಾಗೂ ಶೇರ್ ಮಾಡಿ. ಇಂತಹ ಹೆಚ್ಚಿನ ಪೌರಾಣಿಕ ವಿಡಿಯೋಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೊಂದು ಕುತೂಹಲಕಾರಿ ಮಾಹಿತಿಯೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.